ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಚನ್ನಪಟ್ಟಣದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಪರ ಬಿರುಸಿನ ಪ್ರಚಾರ. ಸುದ್ದಿಗಳ ವಿವರ. ಚನ್ನಪಟ್ಟಣ ರಾಜ್ಯದ ಚನ್ನಪಟ್ಟಣ ಶಿಗ್ಗಾವಿ ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಯುತ್ತಿರುವ ಉಪಚುನಾವಣೆಗೆ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ಅಹಿಂದ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳು ಜಂಟಿಯಾಗಿ ಬೆಂಬಲಿಸಿವೆ. ಈ ವಿಚಾರದಲ್ಲಿ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರನ್ನು ಕೆಪಿಸಿಸಿ ಅಧ್ಯಕ್ಷರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿ ಕೋಮುವಾದ ಮತ್ತು ಜಾತಿವಾದವನ್ನು ಸೋಲಿಸಲು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ರಕ್ಷಣೆಗಾಗಿ ನಡೆಯುತ್ತಿರುವ ಉಪಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ವ್ಯಾಪಕ ಪ್ರಚಾರವನ್ನು ಕೈಗೊಳ್ಳಲಾಗಿದೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚಕ್ಕಕೆರೆ, ಹೊನ್ನನಾಯಕನಹಳ್ಳಿ, ನಾಗವಾರ, ಮಾಗುಳಿ, ಮೈಲನಾಯಕನಹಳ್ಳಿ, ಹೊಸಳ್ಳಿ, ರಾಂಪುರ, ಕೋಟೆ ಮಾರಮ್ಮನ ದೇವಸ್ಥಾನ ಹತ್ತಿರ ಬಸವನಗುಡಿ, ರಾಜಕೆಂಪೇಗೌಡ ಬಡಾವಣೆಗೆ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ನಡೆದ ಅಲ್ಪಸಂಖ್ಯಾತರ ಬಡಾವಣೆಗಳಲ್ಲಿ ಕಳೆದ 10 ದಿನಗಳಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಅಶ್ವಥ್ ನಾರಾಯಣ ಅಂತ್ಯಜ, ರಾಜ್ಯ ಅಹಿಂದ ಮುಖಂಡರಾದ ಕೆ ವಿ ಮಹೇಶ್, ಹಿಂದುಳಿದ ವರ್ಗಗಳ ರಾಜ್ಯ ಮುಖಂಡರಾದ ಚಿತ್ತಪ್ಪ ಯಾದವ್, ಅಲ್ಪಸಂಖ್ಯಾತರ ರಾಜ್ಯ ಮುಖಂಡರಾದ ಎಂ ಇಮ್ರಾನ್, ವಾಲ್ಮೀಕಿ ಸಮುದಾಯದ ರಾಜ್ಯ ಮುಖಂಡರಾದ ಜೆ ಎನ್ ಪ್ರಸಾದ್, ಚನ್ನಪಟ್ಟಣ ರಾಜ್ಯ ಸಮಿತಿ ಸದಸ್ಯರಾದ ವೆಂಕಟೇಶ್ ಬಿಇ, ಚನ್ನಪಟ್ಟಣ ಅಬಿಗೇರೆ ರಾಜಣ್ಣ, ಮಂಗಳವಾರಪೇಟೆ ಚನ್ನಪಟ್ಟಣದ ಅನೇಕ ಮುಖಂಡರು ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರರನ್ನು 100,000+ ಮತಗಳಿಂದ ಗೆಲ್ಲಿಸಬೇಕೆಂದು ಮತದಾರರಲ್ಲಿ ಮನವಿ ಮಾಡಲಾಯಿತು. ವರದಿ ಪರ್ವೀಸ್ ಅಹಮದ್. ಇದಕ್ಕೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಸುಮಾರು 1 ವಾರದಿಂದ ಚನ್ನಪಟ್ಟಣ ಮತ್ತು ಸುತ್ತಮುತ್ತಲ ಹಳ್ಳಿಗಳಲ್ಲೆಲ್ಲ ಪ್ರವಾಸ ಮಾಡಿದ್ದೀವಿ. ನಮ್ಮ ದಲಿತ ಸಂಘಟನೆ, ಅಹಿಂದ ಸಂಘಟನೆ, ಹಿಂದುಳಿದ ವರ್ಗ ಸಂಪೂರ್ಣವಾಗಿ ಕಾಂಗ್ರೆಸ್ನ ಬೆಂಬಲಿಸ್ತಾ ಇದೆ. ಈಗಾಗಲೇ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನೀಡಿರತಕ್ಕಂಥ ಕಾರ್ಯಕ್ರಮಗಳು, ಪಂಚ ಗ್ಯಾರಂಟಿಗಳು, ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸ್ಥಳೀಯವಾಗಿ ಸಿ ಪಿ ಯೋಗೇಶ್ವರ್ ಅವರು ಮಾಡಿರ್ತಕ್ಕಂಥ ಅನೇಕ ನೀರಾವರಿ ಯೋಜನೆಗಳನ್ನು ಜನಗಳು ಬೆಂಬಲಿಸ್ತಾ ಇದ್ದಾರೆ. ಅವರು ಕೆರೆಗಳಿಗೆ ನೀರು ತುಂಬಿಸಿರೋದಿರ್ಬೋದು, ಇಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿರೋದಿರ್ಬೋದು, ಶಾಲೆಗಳಿಗೆ ಮತ್ತು ರಸ್ತೆಗಳು ಹಾಕ್ಸಿರ್ಬೋದು, ಇಲ್ಲಿ ಕೈಗಾರಿಕೆಗಳು ತಂದಿರೋದು, ಅನೇಕ ಕಾರ್ಯಕ್ರಮಗಳು ಕೊಟ್ಟಿರೋದ್ರಿಂದ ಸ್ಥಳೀಯವಾಗಿ ಯುವಕರೆಲ್ಲ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ, ಮಹಿಳೆಯರು ಬೆಂಬಲಿಸ್ತಾ ಇದ್ದಾರೆ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಕಾರ್ಯಕ್ರಮಗಳನ್ನು ಮೆಚ್ಚಿ ಈ ಸಲ ಕಾಂಗ್ರೆಸ್ಗೆ ವೋಟ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಬರೋದು ನಿಮ್ಮ ಜನಾಂಗ, ನಿಮ್ಮ ಒಂದು ಏನಂತೀರಾ, ನಿಮ್ಮ ಸಂಘಟನೆಯವರು, ಅಹಿಂದ ಸಂಘಟನೆಯವರು, ಅವರ ಒಲವು ಯಾವ ರೀತಿ ಇದೆ ಅವ್ರಿಗೆ ಅಂತ? ಇಲ್ಲಿ ನೀವು ನಾಯಕರಾಗಿದ್ದೀರಾ, ಒಬ್ಬ ರಾಜ್ಯ ನಾಯಕನಾಗಿ ಯಾರು ಏನು ಹೇಳ್ತೀರಾ? ಅಹಿಂದ ವರ್ಗ ಮತ್ತು ದಲಿತ ಸಂಘಟನೆ ಮತ್ತು ನಮ್ಮ ಅಲ್ಪಸಂಖ್ಯಾತರು ವಿಶೇಷವಾಗಿ ಕಾಂಗ್ರೆಸ್ ಕಡೆ ಒಲವು ತೋರಿಸ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಮುಖ್ಯಮಂತ್ರಿಗಳ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಕೈ ಹಿಡಿದಿದೆ. ಡಿ ಕೆ ಶಿವಕುಮಾರ್ ಸಾಹೇಬರ ಕಾರ್ಯಕ್ರಮಗಳು ಅವರು ಮೆಚ್ಕೊಂಡಿದ್ದಾರೆ, ಯೋಗೇಶ್ವರ ಸಾಹೇಬರು ಸ್ಥಳೀಯವಾಗಿ ಮೆಚ್ಕೊಂಡಿದ್ದಾರೆ ಅವರು, ಮತ್ತು ನಮ್ಮ ಡಿ ಕೆ ಸುರೇಶ್ ಸಾಹೇಬ್ ಹಿಂದೆ ಸಂಸದ ಸದಸ್ಯರಾಗಿದ್ದಾಗ ಅನೇಕ ಕಾರ್ಯಕ್ರಮಗಳನ್ನು ಈ ರಾಮನಗರ, ಚನ್ನಪಟ್ಟಣ, ಸುತ್ತಮುತ್ತಲು ವಿಧಾನಸಭಾ ಕ್ಷೇತ್ರಗಳಿಗೆ ಮಾಡಿರೋದಕ್ಕಂಥ ಜನ ಗುರುತಿಸಿದ್ದಾರೆ. ಆದ್ದರಿಂದ ಈ ಸರಿ ಬದಲಾವಣೆ ಬಯಸಿ ಕಾಂಗ್ರೆಸ್ಗೆ ವೋಟ್ ಮಾಡ್ತಾ ಇದ್ದಾರೆ. ಅವರು ದೇವೇಗೌಡರು ಒಂದು ಪಣ ತೊಟ್ಟಿದ್ದಾರೆ, ಮಾಜಿ ಪ್ರಧಾನಿ ಮತ್ತು ಹಿರಿಯ ಜೆ ಡಿ ಎಸ್ ಮುಖಂಡರು. ನಮ್ಮ ಮೊಮ್ಮಗನ ಯಾವುದೋ ಒಂದು ರೀತಿಯಲ್ಲಿ ನಾನು ನನ್ನ ರಾಜಕೀಯವಾಗಿ ಅವನ್ನ ಚನ್ನಪಟ್ಟಣದಲ್ಲಿ ಗೆದ್ದೇ ಗೆಲ್ಲಿಸ್ತೀನಿ ಅಂತ ಶಪಥ ಮಾಡಿದ್ದಾರೆ, ತೊಟ್ಟಿದ್ದಾರೆ. ಅದಕ್ಕೆ ನಿಮ್ಮ ನಾಯಕರು, ನಿಮ್ಮ ಬೆಂಬಲ ಹೆಂಗೆ ಅದಕ್ಕೆ? ಅವ್ರ ಚಿತ್ರ ನಟರು ತೀರಾ ಸರಿ, ಅವರು ವೈಯಕ್ತಿಕ, ಅವ್ರ ಕುಟುಂಬ ರಾಜಕಾರಣ. ಅವರು ಮನೆಯಲ್ಲಿ ಮಗನ ನಂತರ ಮೊಮ್ಮಗನ್ನ ಜರಜ ನಾಯಕರು ಮಾಡಬೇಕು ಅಂತ ಹೊರಟಿದ್ದಾರೆ, ಅದು ನಾವೇನು ಮಾಡೋಕ್ಕಾಗಲ್ಲ, ಅವ್ರ ಕುಟುಂಬದ ರಾಜಕಾರಣ. ಈಗ ಇಲ್ಲಿ ಸ್ಥಳೀಯವಾಗಿ ಜನ ಏನು ನೋಡ್ತಾ ಇದ್ದಾರೆ, ಅಭಿವೃದ್ಧಿ ನಮ್ಮ ನೋಡ್ತಾ ಇದ್ದಾರೆ. ಯಾರಿರ್ತಾರೆ ಅವ್ರ ಜೊತೆಯಲ್ಲಿ? ಇಲ್ಲಿ ಮೊದಲಿಂದ ಇರ್ತಕ್ಕಂಥವರು ಸಿ ಪಿ ಯೋಗೇಶ್ವರ್,
ಅವರು ಸ್ಥಳೀಯ ನಾಯಕರು ಮತ್ತೆ ಈಗ ಬಂದಿರತಕ್ಕಂತ ಅವರು ನಿಖಿಲ್ ಕುಮಾರಸ್ವಾಮಿ ಆಚೆ ಕಡೆಯಿಂದ ಬಂದಿದ್ದಾರೆ ಅವರು ಹೇಳ್ತಾರೆ ಸ್ಥಳೀಯವಾಗಿ ಅಂತ ಅವರು ಈಗ ಮತ್ತೆ ಚುನಾವಣೆ ಗೆದ್ದಮೇಲೆ ಮತ್ತೆ ಬರೋದು ಮುಂದಿನ ಚುನಾವಣೆಗೇನೆ ಆದ್ರಿಂದ ಜನ ಯಾರು ಇರ್ತಾರೆ ಅವರ ಕೈಗೆ ಸಿಗುವಂತ ನಾಯಕ ಬೇಕು ಅವರು ಕೆಲಸ ಮಾಡುವಂತ ನಾಯಕ ಬೇಕು ಜನ ಮೆಚ್ಚಿದ ನಾಯಕ ಬೇಕು ಅಭಿವೃದ್ಧಿ ಮಾಡುವಂತ ನಾಯಕ ಬೇಕು ಅದನ್ನೆಲ್ಲ ಮನಗೊಂಡು ಈಗ ಎಲ್ಲ ಸಂಪೂರ್ಣವಾಗಿ ನಮ್ಮ ಎಲ್ಲ ಐಂದ ವರ್ಗ ಅಲ್ಪಸಂಖ್ಯಾತರು ದಲಿತರು ರೈತರು ಎಲ್ಲ ಜನಾಂಗದವರನ್ನು ಕಾಂಗ್ರೆಸ್ ಬೆಂಬಲಿಸಿ ಈ ಸರಿ ಅತ್ಯ ಅಧಿಕ ಮತಗಳಿಂದ ಯೋಗೇಶ್ವರ ಅವರನ್ನು ಜಯಗಳಿಸುವಂತೆ ಮಾಡ್ತಾರೆ ನೀವು ನಿಮ್ಮ ಹೆಸರೇನು ಸರ್ ತಮ್ಮ ಹೆಸರು ಮಹೇಶ್ ಅಂತ ಐಂದ ಮುಖಂಡರು ರಾಜ್ಯಾಧ್ಯಕ್ಷ ರಾಜ್ಯ ಮುಖಂಡ ಅಂದರೆ ನಿಮ್ಮ ಒಲವು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಒಲವು ಸ್ಥಳೀಯ ಜನಗಳ ಒಲವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೊ ಇಲ್ಲಿ ಚನ್ನಪಟ್ಟಣದಲ್ಲಿ ಎಲ್ಲ ಪಕ್ಷದ ಪಕ್ಷಾತೀತವಾಗಿ ಸಮೀಕ್ಷೆಗಳು ನಮ್ಮ ಕಾಂಗ್ರೆಸ್ ಪರವಾಗಿ ಇಲ್ಲಿ ವಿಶೇಷವಾಗಿ ಯೋಗೇಶ್ವರ ಅವರು ವೈಯಕ್ತಿಕವಾಗಿ ಮಾಡಿರ್ತಕ್ಕಂಥ ಅನೇಕ ಜನಪ್ರಿಯ ಕಾರ್ಯಕ್ರಮಗಳನ್ನು ಗುರುತಿಸಿ ಜನ ಯೋಗೇಶ್ವರ್ಗೆ ವೋಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ವೋಟ್ ಮಾಡ್ತಾರೆ ಸೊ ಇಲ್ಲಿ ಗೆಲ್ಲುವ ಸಾಧ್ಯತೆಗಳಿವೆ ಇಲ್ಲಿ ನೂರಕ್ಕೆ ನೂರು ಕಾಂಗ್ರೆಸ್ ಗೆಲ್ಲುತ್ತೆ ಯೋಗೇಶ್ವರ್ ಗೆಲ್ತಾರೆ ನೀವು ಇಲ್ಲಿ ಚನ್ನಪಟ್ಟಣದ ಮತದಾರರು ಹೌದು ನಿಮ್ಮ ಮತದಾರ ನೀವು ಎಷ್ಟು ವರ್ಷದಿಂದ ಇದ್ದೀರಿ ಎಷ್ಟು ಸಾರಿ ಮತ ಹಾಕಿದ್ದೀರಿ ಯಾವ ರೀತಿ ನಿಮಗೆ ಇಲ್ಲಿಂದ ಸಮಸ್ಯೆಗಳು ನಿಮ್ಮೂರು ನಿಮ್ಮ ಕಡೆ ಹೆಂಗಿದೆ ಸರ್ ನನ್ನ ಬುದ್ಧಿ ಬಂದು ತಾವಿಂದನು ನಾನು ಯೋಗೇಶ್ವರ ಅವರ ಅಭಿಮಾನಿ ಯೋಗೇಶ್ವರ ಅವರ ಅಭಿಮಾನಿಯಾಗೇ ಇದ್ದೀನಿ ನಮ್ಮ ಕಡೆ ನೀರಾವರಿ ಕೆಲಸ ಆಗಿದೆ ಪ್ರತಿಯೊಂದೆಲ್ಲ ಕೆಲಸ ಆಗಿದೆ ಇವತ್ತು ನಾವೇನಾದರೂ ನಮ್ಮ ತೋಟದಲ್ಲಿ ತೆಂಗಿನಕಾಯಿ ಕೀಳ್ತಾ ಇದ್ದೀವಿ ದನ ಕರುಗಳು ನೀರು ಕುಡಿತಾವೆ ಅಂತಂದರೆ ಅದಕ್ಕೆ ಯೋಗೇಶ್ವರರವರ ಕೊಡುಗೆ ಚೆನ್ನಪಣ್ಣಕ್ಕೆ ತುಂಬ ಅಪಾರವಾಗಿ ಇದೆ ಅಂದರೆ ನೀವು ಅದು ಯಾವುದೇ ಪಕ್ಷದಲ್ಲಿದ್ದರೆ ಯೋಗೇಶ್ವರ ಅಭಿಮಾನಿ ನೀವು ಯಾವುದೇ ಪಕ್ಷದಲ್ಲಿದ್ದರೂ ನಾನು ಯೋಗೇಶ್ವರ ಅಭಿಮಾನಿನೇ ಸರ್ ಇಲ್ಲಿ ಅನುಕೂಲ ಮಾಡಿಕೊಟ್ಟಿದ್ರ ಮೊದಲು ತುಂಬ ಅನುಕೂಲ ಆಗಿದೆಯಲ್ಲ ಸರ್ ಈಗ ನೀವು ಬರಬೇಕಾದ್ರೆ ನೋಡ್ಕೊಂಬರ್ತೀರಿ ಆ ತೆಂಗಿನ ಮರಗಳು ಯಾವ ಥರ ಇದೆ ದನ ಕರುಗಳು ಕೆರೆ ಕಟ್ಟಿಲಿ ನೀರು ಕುಡಿತಾ ಇರುತ್ತೆ ಅದೆಲ್ಲ ಯೋಗೇಶ್ವರ ಕೊಡುಗೆ ಅದು ಚನ್ನಪಣ್ಣಕ್ಕೆ ಕುಮಾರಸ್ವಾಮಿ ಅವ್ರ ಕೊಡುಗೆ ಏನೂ ಇಲ್ಲ ಶೂನ್ಯ ಸರ್ ರಸ್ತೆಗಳೆಲ್ಲ ಅಭಿವೃದ್ಧಿ ಆಗ್ತಿದೆ ಎಲ್ಲ ಸಿ ಎಂ ಇದ್ದಾಗ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ ಏನಾಗಿದೆ ಸರ್ ಗುಂಡಿಗೆ ಬಿದ್ದು ಹಿಂಗೆ ಬಂದ್ರೆ ಹಿಂಗೆ ಬಿದ್ದು ಹಿಂಗೆ ಬಿದ್ದು ಹಿಂಗೆ ಬಿದ್ದು ಹೋಗ್ಬೇಕು ಏನು ಅಭಿವೃದ್ಧಿ ಆಗಿದೆ ನೀವೇ ನೋಡ್ಕೊಂಬನ್ನಿ ಹಳ್ಳಿ ನಮ್ಮ ಸೈಡ್ ಬನ್ನಿ 6 ವರ್ಷ ಆಗಿದೆ ಯಾವ ಹಳ್ಳಿ ಅಲ್ಲಿ ಅಬ್ಬೂರು ಸರ್ ಅಬ್ಬೂರು ಅಲ್ಲಿ ಬನ್ನಿ ಸರ್ ಏನು ರೋಡ್ ಏನಾಗಿದೆ ಅಂತ ನೀವೇ ಗೊತ್ತಾಗುತ್ತೆ ನಿಮಗೇನೆ ಅಂದರೆ ನಿಮ್ಮ ಪ್ರಕಾರ ಇಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಮತದಾರರು ಹೆಚ್ಚು ಅನುಕೂಲ ಹೌದು ಸರ್ ಕಾಂಗ್ರೆಸ್ ತೋರಿಸ್ತಾ ಇದ್ದಾರೆ ಈಗ ಈಗಿನ ಸಿಚುವೇಶನಲ್ಲಿ ಕಾಂಗ್ರೆಸ್ ಪಕ್ಷದ ಒಲವು ಜಾಸ್ತಿ ಇದೆ ಇನ್ನು 3 ವರ್ಷ ಕಾಂಗ್ರೆಸ್ ಸರ್ಕಾರ ಇದೆ ಯೋಗೇಶ್ವರ ಅವರು ಎಮ್ ಎಲ್ ಎ ಆದರೆ ಇನ್ನೂ ಅತಿ ಹೆಚ್ಚು ಕೆಲಸಗಳಾಗುತ್ತೆ ಅಂದ್ಬಿಟ್ಟು ಇಡೀ ತಾಲೂಕಿನ ಜನ ಈ ಸಲ ಕಾಂಗ್ರೆಸ್ ಕೈ ಹಿಡಿತಾರೆ ಸರ್ ಚನ್ನಪಟ್ಟಣದಲ್ಲಿ ಹೌದು ಕಾಂಗ್ರೆಸ್ ಪರ ಒಲವಿದೆ ಕಾಂಗ್ರೆಸ್ ಪರ ಒಲವಿದೆ ಸರ್ ಕಾಂಗ್ರೆಸ್ ಪರ ಒಲವಿದೆ ಮತ್ತು ಸಿ ಪಿ ಯೋಗೇಶ್ವರದಾದಂಥ ತನ್ನದೇ ಆದಂಥ ಅವ್ರದ್ದು ವೋಟ್ ಬ್ಯಾಂಕ್ ಇದೆ ಎರಡೂ ಸೇರಿದ್ರೆ ಕಾಂಗ್ರೆಸ್ ಪಕ್ಷ ಚನ್ನಪಟ್ಟಣದಲ್ಲಿ ಬಲ ಬಿಗಿಯಾಗಿರುತ್ತೆ ಸರ್ ಗೆಲ್ಲೋ ಚಾನ್ಸಸ್ ಇದೆಯಾ ಸರ್ 100%-200% ಸಿ ಪಿ ಯೋಗೇಶ್ವರರವರು ಗೆಲ್ತಾರೆ ಸರ್ ಸರ್ ನೀವು ಚನ್ನಪಟ್ಟಣದ ಕ್ಷೇತ್ರದ ಮತದಾರರು ಇಲ್ಲಿ ಯಾವ ರೀತಿ ಚುನಾವಣೆ ಪ್ರಚಾರ ಕಾವೇರಿದೆ ಜೆ ಡಿ ಎಸ್ ಕಾಂಗ್ರೆಸ್ಗೆ ಒಲವಿದೆಯಾ ಯಾವ ರೀತಿ ಬೇರೆ ಪಕ್ಷಕ್ಕೆ ಒಲವಿದೆಯಾ ಜನಾಭಿಪ್ರಾಯ ಏನು ತಿಳಿಸ್ತೀರಾ ನೀವು ನಿಮ್ಮ ಮತದಾರರು ಜನಗಳ ಅಭಿಪ್ರಾಯ ಇರೋದೆಲ್ಲ ಕಾಂಗ್ರೆಸ್ ಕಡೆ ಒಲವಿದೆ ಸಿ ಪಿ ಯೋಗೇಶ್ವರ್ ಗೆಲ್ತಾರೆ ಅಂತ 100% ಗೆಲ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೀವು ಯಾವ ಕ್ಷೇತ್ರದ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣ ಕ್ಷೇತ್ರ ಅಬ್ಬೂರು ಗ್ರಾಮಸ್ಥರು ನಾವು ನೀವು ಎಷ್ಟು ವರ್ಷದಿಂದ ಏನಾದರೂ ಮತದಾರರ ಇದ್ರೆ ಪಕ್ಷ ಯಾವುದ್ರಲ್ಲಿ ಇದ್ದೀರಾ ನೀವು ಯಾವುದಾದ್ರು ನಾವು ಮತದಾರರು ನಾವು ನಿಮ್ಮ ಒಲವು ಕಾಂಗ್ರೆಸ್ಗೆ ಅಂತೀರಾ ಕಾಂಗ್ರೆಸ್ ನೀವು ಯಾವ ಕ್ಷ ಇದರಲ್ಲಿ ಸರ್ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರ ಅಬ್ಬೂರು ಗ್ರಾಮದಲ್ಲಿ ವಾಸ ಏನೇನು ಪರಿಸ್ಥಿತಿ ಅಲ್ಲಿದೆ ನಿಮ್ಮ ಇದರಲ್ಲಿ ನಮ್ಮ ಕಡೆ ಎಲ್ಲ ನೀರಾವರಿ ಮಾಡಿದ್ದಾರೆ ಯೋಗೇಶ್ವರವರು ಎಲ್ಲ ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ ಈ ಕುಮಾರಸ್ವಾಮಿ 6 ವರ್ಷ ಏನು ಮಾಡಿಲ್ಲ ನಮ್ಮ ಚನ್ನಪಟ್ಟಣಕ್ಕೆ ಅವ್ರು ಶೂನ್ಯ ಅವ್ರದ್ದು ಏನು ಕೊಡುಗೆ ಇಲ್ಲ ಯೋಗೇಶ್ವರ ಕೊಡುಗೆ ಅಪಾರ ಚನ್ನಪಟ್ಟಣ ಜನತೆ ಯೋಗೇಶ್ವರನ ಗೆಲ್ಲಿಸ್ತಾರೆ 3 ಕ್ಕೆ 3 ಭಾಗ ಅವರು ಹೋದ ಟೈಮಲ್ಲಿ ಬಿ ಜೆ ಪಿ ಪಕ್ಷದಲ್ಲಿದ್ದು ಅಂತಾರೆ ಇವತ್ತಿರೋ ಕಾಂಗ್ರೆಸ್ ಪಕ್ಷದಲ್ಲಿ ಬಂದವರು ಅಂತಾರೆ
ಅದರಲ್ಲಿ ಅಂಥವು ಏನಾದರೂ ವ್ಯತ್ಯಾಸಗಳೇ ನಾವು ಕಾಣ್ತೀವಿ? ವ್ಯತ್ಯಾಸ ಆಗಿಲ್ಲ, ಕುಮಾರಸ್ವಾಮಿ ಅವರೇ ಜಂಪಿಂಗ್ ಸ್ಟಾರ್, ಯೋಗೇಶ್ ಕುರಿಯನ್ನಲ್ಲಿ ಜಂಪಿಂಗ್ ಸ್ಟಾರ್ ಅಲ್ಲ. ಕುಮಾರಸ್ವಾಮಿ ಅವರೇ ಅಧಿಕಾರ ಬೇಕಾದಾಗ ಯಾವ ಪಕ್ಷಕ್ಕೆ ಬೇಕಾದ್ರೂ ಹೋಯ್ತಾ ಇರ್ತಾರೆ, ಇತ್ತಾಗ ಬಿ ಜೆ ಪಿಗೆ ಹೋಯ್ತಾರೆ, ಇತ್ತಾಗ ಕಾಂಗ್ರೆಸ್ಗೆ ಹೋಯ್ತಾರೆ. ಯೋಗೇಶ್ ಕುರು ಅಧಿಕಾರಕ್ಕೋಸ್ಕರ ಯಾವ ಪಕ್ಷ ಬೇಕಾದ್ರೂ ಮಾಡ್ತಾರೆ. ತಾಲೂಕು ಅಭಿವೃದ್ಧಿ ಆಗಿರುತ್ತೆ ಯೋಗೇಶ್ ಕುರಿಯಿಂದ. ಯಾವ ಪಕ್ಷಕ್ಕೆ ಬೇಕಾದರೂ ಹೋದ್ರೂ ಏನು ಅದರ ತೊಂದರೆ ಇಲ್ಲ, ಅವ್ರಿಗೆ ಆದಂತರ ವೋಟ್ ಬ್ಯಾಂಕ್ ಇದೆ. ಚನ್ನಪಟ್ಟಣದಲ್ಲಿ ಯೋಗೇಶ್ ಕುರು ಗೆಲ್ತಾರೆ. ಆಮೇಲೆ ನಿಮಗೆ ಏನಾದರೂ ಇದು ನಿಮ್ಮ ಕಡೆ ಅಭಿವೃದ್ಧಿ ಕೆಲಸಗಳು, ಆಮೇಲೆ ಅಂಥವು ಜನಸ್ಪಂದನೆ ಅಂಥವೇನದು ಕೆಲಸಗಳ ಕಾರ್ಯ ಮೂಲಭೂತ ಸೌಕರ್ಯಗಳು ಅಂಥವೇ ಮಾಡಿಕೊಟ್ಟವ್ರ ಮೊದಲೇ ಏನು ಕುಮಾರಸ್ವಾಮಿ ಅವ್ರು ಮಾಡಿರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಬಂದು ಈಗ ಒಂದು 3 ತಿಂಗಳಿಂದ ಚನ್ನಪಟ್ಟಣ ತಾಲೂಕಿಗೆ 500 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಅದರಿಂದ ಈಗ ಮುಂದಕ್ಕೆ ಯೋಗೇಶ್ ಕುರು ಗೆಲ್ತಾರೆ, ಅದೆಲ್ಲ ಕೊಟ್ಟಿರೋದ್ರಿಂದ ನಮ್ಮ ಜನಕ್ಕೆ ಅನುಕೂಲ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ 2000 ಇಟ್ಕೊಡ್ತಾ ಇದೆ ಮಹಿಳೆಯರಿಗೆ, ಬಸ್ ಫ್ರೀ, ತಿರ್ಗಾ ಅಕ್ಕಿದು ದುಡ್ಡು ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ಅದರಿಂದ ಅನುಕೂಲ ಆಯ್ತದೆ. ಈ ಸರಿ ಯೋಗೇಶ್ ಕುರು 100% ಗೆಲ್ತಾರೆ. ತಾವಣ್ಣ ನಾವು ರೈತರು, ನೀವು ಹೆಂಗೆ ನೀವು ಇದ್ರಿಗೆ ಈ ಕಡೆ ಎಲ್ಲ ಬೆಳೆ ಇದು ಬರ್ತಾ ಇದೆ, ಅದಕ್ಕೆ ನಿಮಗೆ ರೈತರಿಗೆ ಯಾವ ರೀತಿ ಅನುಕೂಲ ಇದೆ, ಏನೇನು ಅನುಕೂಲ ಆಗಬೇಕು, ಈ ನೀರಾವರಿ ಅನುಕೂಲ ಈ ಕಾಂಗ್ರೆಸ್ ಗೌರ್ಮೆಂಟ್ ಸರ್ಕಾರ ಏನು ಮಾಡಿಕೊಟ್ಟಿದೆ ನಿಮಗೆ? ಯೋಗೇಶ್ವರ ಅವರು ನೀರು ಇವೆಲ್ಲನೂ ಇದು ಮಾಡಿಕೊಟ್ಟವ್ರೆ, ಬೆಳೆಗಳೆ ಮಾಡೋದೆಲ್ಲ, ಅದರಿಂದ ಅವ್ರಿಗೆ ನಾನು ವೋಟ್ ಮಾಡೋದು. ಇಲ್ಲಿ ನೀರಿಗೆ ಕೊಡ್ತಾ ಇದೆ ಕಾವೇರಿದು ಮಂಡ್ಯ, ಅದು ನೀರು ಈ ಕಡೆ ಹಸ್ತಾರಂತ ಹೇಳ್ತಾರಲ್ಲ, ಅದನ್ನೇನಾದರೂ ಮಾಡಿಕೊಟ್ಟಿದ್ದಾರಾ ಈ ಕಡೆ? ಅಲ್ಲ ನಿಮಗೆ ಏನೇನು ಕಷ್ಟಗಳಿದೆ ರೈತರುಗಳದ್ದು ಈ ಇದರಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ? ಸರ್ ನೀರು ಪಾರು ಎಲ್ಲನೂ ಅವರಿದ್ದಾಗ ಮಾಡಿದ್ದಷ್ಟೇ, ಅಷ್ಟಕ್ಕೆ ಕ್ಲೋಸಾಗಿ ನೀವು ಇದು ಮಾಡೋದು ಯೋಗೇಶ್ವರು ಇದ್ದಾಗ ಮಾಡಿದಷ್ಟೇ, ಇದು ಮುಂದಕ್ಕೆ ಏನು ಇದು ಮಾಡಿರಲ್ಲ. ಇಲ್ಲಿ ಜೆ ಡಿ ಎಸ್ ಪಕ್ಷದವರು ನಿಖಿಲ್ ಕುಮಾರಸ್ವಾಮಿಯವರು ಒಬ್ಬ ಚಿತ್ರನಟನು ಮೊದಲು ನಿಂತಿದ್ದರು, ಸೋತಿದ್ದಾರೆ ಆ ಕ್ಷೇತ್ರದಿಂದ. ಇದಕ್ಕೆ ಇವರು ಯೋಗೀಶ್ವರ ಅವರು ಪಕ್ಷಾತೀತವಾಗಿ ಹಾರ ಬಂದವರು, ಆ ರೀತಿ ಏನು ಹೇಳ್ತಾರೆ ಅವರು? ಅದಕ್ಕೆ ಪಡ್ರಿಗೆ ಈಗ ತಾನೇ ವಸ್ತಾಪ ನಿಂತಿರೋದು ಅವರು. ಅವ್ರೇನು ನಮಗೇನು ಇದು ಏನು ಅದಕ್ಕೆ ಕಾರ್ಯಕರಣ ಏನು ಮಾಡ್ಕೊಳ್ಳಿಲ್ಲ, ಅವರು ಈಗ ವಸ್ತಾಪ ನಿಂತಿರೋದು. ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತದ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸ್ತಾರೆ? ಹೆಚ್ಚಿನ ರೀತಿಯಲ್ಲಿ ಒಲವು ತೋರಿಸ್ತಾ ಇದ್ದಾರೆ. ನಾವು ಪ್ರತಿ ಹಳ್ಳಿಗಳಿಗೆ ಹೋಗ್ತಾ ಇದೀವಿ, ಹೆಚ್ಚಿನ ರೀತಿಯಲ್ಲಿ ಅವ್ರು ಮಾಡಿರೋಂತ 5 ಯೋಜನೆಗಳು ಎಲ್ಲರಿಗೂ ತಲುಪಿದೆ. ಅವರು ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಹಾಕ್ತಾರೆ. ಅವ್ರು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಮಾಡಿದ್ದಾರೆ. ಕೆರೆ ಕಟ್ಟೆಗಳಿಗೆಲ್ಲ ನೀರು ತುಂಬಿಸಿದ್ದಾರೆ. ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟು ಜನಗಳಿಗೆ ಜನಪರ ಯೋಜನೆಗಳನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಪರವಾಗಿ ಜನರು ಒಲವು ತೋರಿಸ್ತಾ ಇದ್ದಾರೆ ಸರ್, ಕಾಂಗ್ರೆಸ್ ಪಕ್ಷದ ಪರವಾಗಿ. ಜನ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ತಾರೆ. ಯೋಗೇಶ್ವರ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ನಮ್ಮ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಮನೆ ಮಗ ಅಂತ ಅವ್ರಿಗೆಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಯೋಗೇಶ್ವರ 2 ಬಾರಿ ಯಾಕೆ ಸೋತು ಅವ್ರು ಕೆಲಸ ಮಾಡಿದ್ರಲ್ವ, ಅದು ಅವ್ರ ಕಣ್ಮುಂದೆ ಇತ್ತು. ಇವತ್ತಿನ ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಮತದಾರರು ಕಣ್ಮುಂದೆ ಇತ್ತು. ಕಾರಣ ಏನಕ್ಕೆ ಸೋತು? ಹೋದ ಎಲೆಕ್ಷನ್ ಏನಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾರೆ, ನಮ್ಮ ಚನ್ನಪಟ್ಟಣ ಅಭಿವೃದ್ಧಿ ಮಾಡ್ತಾರೆ ಅಂತ ಅನ್ಕೊಂಡ್ರು. ಅವ್ರು ಈ ತರ ಖಾಲಿ ಮಾಡ್ತಾರೆ ಅಂತ ಜನಗಳಿಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ಈ ಸತಿ ಯೋಗೇಶ್ವರ್ ಗೆದ್ದೇ ಗೆಲ್ತಾರೆ. ಯೋಗೇಶ್ ಇಲ್ಲ ಅಂದಿದ್ರೆ ಚನ್ನಪಟ್ಟಣ ಹೋದ ಸರಿ ಆಗಿತ್ತಾರಲ್ಲ ಬರ್ಭೂಮಿ ಆ ಥರ ಆಗ್ತಿ, ಇವಾಗೆಲ್ಲ ಚೆನ್ನಾಗಿದೆ ಅದು ನೆನೆಸ್ಕೊಂಡು ಹೋಗಿ ಯೋಗೇಶ್ಗೆ ವೋಟ್ ಮಾಡಲೇಬೇಕು. ಹಲೋ, ನೀವು ಚನ್ನಪಟ್ಟಣದ ಮತದಾರರಾಗಿದ್ದೀರಾ? ಇಲ್ಲಿ ಯಾವ ಪಕ್ಷಕ್ಕೆ ಜನ ಬೆಂಬಲ ಇದೆ ಅಂತ ನೀವು ಸೂಚನೆ ಮಾಡ್ತೀರಾ? ನಿಮ್ದು ಯಾವ ಊರು, ನಿಮ್ಮ ಹೆಸರೇನು? ನಮ್ದು ಚನ್ನಪಟ್ಟಣನೇ ಟೌನು. ಯೋಗೇಶ್ವರ್ಗೆ ಬೆಂಬಲ ನಮ್ದು. ಯಾವ ರೀತಿ ಬೆಂಬಲ ಕೊಡ್ತೀರಾ? ಏನು ಕಾರ್ಯಗಳು ಅಭಿವೃದ್ಧಿ ಏನಾದರೂ ಮಾಡಿದ್ದಾರಾ? ನೀರಾವರಿ ಆಗಿದೆ, ತುಂಬ ಅಭಿವೃದ್ಧಿ ಆಗಿದೆ. ಇವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಹೊಸ್ದಾಗಿ ಬಂದಿದ್ದಾರಲ್ವಾ, ಅವ್ರಿಗಿನ್ನ ನೋಡುವ. ಈ ಸತಿ ಯೋಗೇಶ್ವರ್ಗೆ ಜನ ಬೆಂಬಲ ಇದೆ. ನಿಮ್ಮ ಹೆಸರು? ವೆಂಕಟೇಶ್.